ಈಗ ರಾಜ್ಯದ ವಿವಿಧ ಜಿಲ್ಲೆಗಳ ಸುದ್ದಿ ಸಂಚಯ ಜಿಲ್ಲಾ ಸುದ್ದಿ ಕೋವಿಡ್ 19 ನಿಯಂತ್ರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದ್ದ ಲಸಿಕಾ ಅಭಿಯಾನದ ಪರಿಣಾಮ ದೇಶದಲ್ಲಿ ಸೋಂಕು ನಿಯಂತ್ರಣದಲ್ಲಿದೆ ಎಲ್ಲರೂ ಎರಡು ಡೋಸ್ ಲಸಿಕೆ ಪಡೆಯುವ ಮೂಲಕ ಈ ಅಭಿಯಾನಕ್ಕೆ ಸಹಕರಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಖಾಸಗಿ ಸ್ವಯಂ ಸೇವಾ ಸಂಸ್ಥೆಯ ಲಸಿಕಾ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದ ಅವರು ಕೋವಿಡ್ ನಿಯಂತ್ರಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದ್ದು ಮಕ್ಕಳಿಗೆ ಸೋಂಕು ತಗಲದಂತೆ ಎಚ್ಚರಿಕೆ ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು संस्था इस काम के लिए पूरे कर्नाटक क्षेत्र में बेंगलोर शहर में स्लम्स एरिया में जागरूकता लाने के लिए लोगों को वैक्सीनेशन के लिए प्रेरित करने का प्रयास कर रहे हैं ये सराहनीय है मैं इनकी प्रशंसा करता हूं और आम नागरिकों से और बच्चों से अपील करता हूं कि वो वैक्सीनेशन लगवाएं, बच्चों को सुरक्षित करें परिवार को सुरक्षित रखें और कोरोना महामारी से मुक्त हो ಸ್ವಯಂ ಸೇವಾ ಸಂಸ್ಥೆಯ ನಿರ್ದೇಶಕ ಚಂದ್ರಶೇಖರ್ ಬೆಂಗಳೂರು ಮತ್ತು ಕೆಲವು ಜಿಲ್ಲೆಗಳಲ್ಲಿ ಲಸಿಕೆ ಕುರಿತು ಜನರಲ್ಲಿರುವ ಆತಂಕ ದೂರ ಮಾಡಲು ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಮಕ್ಕಳ ಮೂಲಕ ಪಾಲಕರ ಮನ ಪರಿವರ್ತಿಸಿ ಲಸಿಕೆ ಪಡೆಯುವಂತೆ ಮಾಡುವುದು ಅಭಿಯಾನದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಮೊದಲನೇ ಡೋಸ್ ಆಗಲಿ ಅಥವಾ ಎರಡನೇ ಡೋಸ್ ಆಗಲಿ ತಗೊಂಡ ಮೇಲೆ ನಾರ್ಮಲ್ ಆಗಿ ಸಣ್ಣ ಸಣ್ಣ ಜ್ವರ ಅಥವಾ ಇದು ಬರ್ಬೋದು ಬಟ್ ಅದು ಒಂದು ದಿವಸ ಎರಡು ದಿವಸದಲ್ಲಿ ಹೊರಟೋಗುತ್ತೆ ಸೊ ಈ ವಿಷಯಗಳ ಬಗ್ಗೆ ಮಕ್ಕಳ ಮುಖಾಂತರ ತಂದೆ ತಾಯಂದರಲ್ಲಿ ಒಂದು ಜಾಗೃತಿಯನ್ನು ತರಿಸಲಿಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳ ಮಕ್ಕಳಲ್ಲಿರುವ ಅಪೌಷ್ಟಿಕತೆ ನಿವಾರಿಸಲು ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡುವ ಯೋಜನೆ ಡಿಸೆಂಬರ್ ಒಂದರಿಂದ ಜಾರಿಗೆ ಬಂದಿದ್ದು ಈ ಯೋಜನೆ ಬರುವ ಮಾರ್ಚ್ ಅಂತ್ಯದವರೆಗೆ ಮುಂದುವರಿಯಲಿದೆ ರಾಯಚೂರು ಜಿಲ್ಲೆಯಲ್ಲಿ ಈ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರುತ್ತಿದ್ದು ತಿಂಗಳಿಗೆ ಒಂದು ಮಗುವಿಗೆ 12 ಮೊಟ್ಟೆಗಳು ನೀಡಲಾಗುತ್ತಿದೆ ಮೊಟ್ಟೆ ತಿನ್ನದಿರುವ ಮಕ್ಕಳಿಗೆ ಬಾಳೆಹಣ್ಣುಗಳನ್ನು ನೀಡಲಾಗುತ್ತಿದೆ ಇದರ ಪರಿಣಾಮ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಾಗಿದೆ ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ಪದ್ಮಾವತಿ ಶಾಲೆಯಲ್ಲಿ ಮೊಟ್ಟೆ ವಿತರಣೆಯಿಂದ ತಮಗೆ ಪೌಷ್ಟಿಕ ಆಹಾರ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಹಾಗೂ ನಮ್ಮ ಶರೀರ ಗಟ್ಟಿಯಾಗಿರುತ್ತದೆ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಹಾಗೂ ಮಕ್ಕಳು ಎಲ್ಲರೂ ಒಟ್ಟಿಯಾಗಿ ಊಟ ಮಾಡುತ್ತಿದ್ದೇವೆ ನಮ್ಮ ಶಾಲೆಯ ವಾತಾವರಣ ಹಾಗೂ ಪರಿಸರ ಸ್ವಚ್ಛತೆಯಾಗಿದೆ ಮೊಟ್ಟೆ ಕೊಡ್ತಾ ಇದ್ದಂತೆ ಯಾಕಂದ್ರೆ ಶಿಕ್ಷಕಿ ಬಿಆರ್ ವೀಣಾ ಯೋಜನೆಯಿಂದ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಾಗುತ್ತಿದೆ ವಾರದ ಮೂರು ದಿನ ಮೊಟ್ಟೆ ನೀಡುತ್ತಿರುವುದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಮಕ್ಕಳ ಒಂದು ಇಚ್ಛೆಯ ಮೇರೆಗೆ ಅಂದ್ರೆ ಕೆಲವೊಂದು ವಾರಗಳಲ್ಲಿ ಮಕ್ಕಳು ತಿನ್ನೋದಿಲ್ಲ ಈಗ ಸೋಮವಾರ ಶನಿವಾರ ಮಕ್ಕಳಿಗೆ ವಾರಗಳಿರುತ್ತೆ ಹೀಗಾಗಿ ಅವರದೇ ಅಪೇಕ್ಷೆಗೆ ತಕ್ಕಂತೆ ನಾವು ಈ ಮೊಟ್ಟೆಯನ್ನು ಇಲ್ಲಿ ಕೊಡಲಾಗ್ತಿದೆ ಸರ್ ರಾಯಚೂರು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಚಂದ್ರಶೇಖರ್ ಜಿಲ್ಲೆಯಲ್ಲಿನ 2,42,000 ವಿದ್ಯಾರ್ಥಿಗಳ ಪೈಕಿ ಶೇಕಡ 10% ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಉಳಿದವರಿಗೆ ಮೊಟ್ಟೆ ನೀಡಲಾಗುತ್ತಿದೆ ಎಂದರು ಮಕ್ಕಳಿಗೆ ನಾವು ವಾರದಲ್ಲಿ ಮೂರು ದಿನ ಮೊಟ್ಟೆ ಸರ್ಕಾರದ ಒಂದು ನಿರ್ದೇಶದ ಅನ್ವಯ ನೀಡ್ತಾ ಇದ್ದೀವಿ ಯಾವ ಮಕ್ಕಳು ಮೊಟ್ಟೆ ಸೇವಿಸಲು ನಿರಾಕರಿಸ್ತಾರೋ ಅಂಥ ಮಕ್ಕಳಿಗೆ ಬಾಳೆಹಣ್ಣು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಶಿವಾನಂದ ಬಿರಾದಾರ ಮೊಟ್ಟೆ ನೀಡುವುದರಿಂದ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಲ್ಲಿನ ಅಪೌಷ್ಟಿಕತೆ ನಿವಾರಣೆಯಾಗುವ ಸಾಧ್ಯತೆ ಇದೆ ಪಾಲಕರಿಂದ ಒಪ್ಪಿಗೆ ಪತ್ರ ಪಡೆದು ಮೊಟ್ಟೆಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಒಂದು ಉತ್ತಮವಾದಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಮಕ್ಕಳ ಹಾಜರಾತಿಯೂ ಸಹ ಜಾಸ್ತಿ ಆಗಿದೆ ಇದರಿಂದ 10-20% ಜಾಸ್ತಿ ಆಗಿದೆ ಈ ಒಂದು ಕಾರ್ಯಕ್ರಮ 46 ಮೊಟ್ಟೆಗಳನ್ನು ನಾವು ವಿತರಿಸತಕ್ಕಂಥ ಕಾರ್ಯಕ್ರಮ ಒಂದು ಪೈಲಟ್ ಸ್ಟಡಿಯಾಗಿ ತೆಗೆದುಕೊಂಡಿದ್ದಾರೆ ನಮ್ಮ ಭಾಗದಲ್ಲಿ ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೆದ ಎಂಇಎಸ್ ಸಂಘಟನೆಕಾರರ ದಾಳಿಗಳನ್ನು ಖಂಡಿಸುವುದಾಗಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾ ಮಹೇಶ್ ಜೋಶಿ ಮಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಸರ್ಕಾರ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕು ನ್ಯಾಯಮೂರ್ತಿ ಬನ್ನೂರು ಮಠ ಸೇರಿದಂತೆ
ಮಹಾರಾಷ್ಟ್ರದಲ್ಲಿ ಕನ್ನಡ ಮತ್ತು ಮರಾಠಿ ಭಾಷೆ ತಿಳಿದಿರುವ ಹಿರಿಯರನ್ನು ಸೇರಿಸಿ ಸಮಿತಿ ರಚನೆ ಮಾಡಲಾಗುವುದು. ಸರ್ಕಾರದ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಕೈಜೋಡಿಸಿ ಕಾರ್ಯನಿರ್ವಹಿಸಲಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಖಂಡಿತವಾಗಿಯೂ ಗುರುವಿನ ಜೊತೆಗೆ ನಾನು